ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ನಮ್ಮ ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೋಳಿ ಶೀತ ಜ್ವರ ಮತ್ತು ಸಾರ್ವಜನಿಕ ಆರೋಗ್ಯದ ಕುರಿತಾಗಿ ಮಾತಾಡ್ತಾ ಇದ್ದೇವೆ ಮತ್ತೆ ಈ ವಿಚಾರದ ಕುರಿತಾಗಿ ನಮ್ಮೊಂದಿಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವುದಕ್ಕಾಗಿ ಹಾಗೆಯೇ ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕಾಗಿ ನಮ್ಮ ಜೊತೆಯಾಗಿ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಲ್ಲಿ ಅಪರ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾ ಎಂ ಟಿ ಮಂಜುನಾಥ್ ಅವರು ಇದ್ದಾರೆ ಬನ್ನಿ ಸ್ನೇಹಿತರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಬರಮಾಡಿಕೊಳ್ಳೋಣ ಮಂಜುನಾಥ್ ಅವರೇ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮಸ್ಕಾರ ಮತ್ತೆ ಈ ಕೋಳಿ ಶೀತ ಜ್ವರ ಈ ವಿಚಾರದ ಕುರಿತಾಗಿ ಇದೀಗ ಎಲ್ಲ ಕಡೆಯಲ್ಲೂ ಕೂಡ ಸಾಕಷ್ಟು ವ್ಯಾಪಕವಾದಂತಹ ಚರ್ಚೆ ನಡೀತಾ ಇದೆ ಈ ಕೋಳಿ ಶೀತ ಜ್ವರ ಯಾಕೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಇದು ಕೋಳಿ ಶೀತ ಜ್ವರ ಅಂತ ಗುರುತಿಸೋದು ಹೇಗೆ ಇದರ ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳೇನು ಇದನ್ನು ತಡೆಗಟ್ಟೋದೇನು ಇದರ ನಿಯಂತ್ರಣವನ್ನು ಹೇಗೆ ಸಾಧ್ಯ ಮಾಡಿಕೊಳ್ಬಹುದು ಈ ತರಹ ಸಾಕಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕೊಡ್ತಾ ಇದ್ದೀವಿ ಆದರೆ ಈ ಎಲ್ಲ ವಿಚಾರದ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಈ ಕೋಳಿ ಶೀತ ಜ್ವರ ಅಂದರೆ ಏನು ಅದು ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಈ ಕೋಳಿ ಶೀತ ಜ್ವರ ಇದನ್ನು ನಾವು ಹಕ್ಕಿ ಜ್ವರ ಅಂತ ಹೇಳಿ ಕರಿತೇವೆ ಇದಕ್ಕೆ ಮುಖ್ಯವಾಗಿ ಒಂದು ವೈರಾಣು ಕಾರಣ ಈ ವೈರಾಣುವಿನ ವಿಶೇಷತೆ ಏನು ಅಂದರೆ ಇದರಲ್ಲಿ ಹಲವು ಉಪ ಉಪವಿಧಗಳಿದೆ ಹಾಗೆಯೇ ಈ ವೈರಾಣು ಕಾಲಾನುಕ್ರಮವಾಗಿ ತನ್ನ ವಂಶವಾಹಿನಿಗಳಲ್ಲಿ ಮಾರ್ಪಾಡುಗಳನ್ನು ಮಾಡ್ಕೊಳ್ತಾ ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ತೇಳಕ್ಕಿಂತ ಮುಂಚೆ ಈ ಸೋಂಕು ಶತಮಾನಗಳಿಂದ ಕಾಣಿಸ್ಕೊಳ್ತಾ ಇದ್ದರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಥವಾ ತುಂಬ ತೀವ್ರತರನಾದ ರೋಗ ಉತ್ಪತ್ತಿ ಆಗ್ತಾ ಇರಲಿಲ್ಲ ತೊಂಬತ್ತೇಳರ ನಂತರ ಈ ಸೋಂಕು ಮನುಷ್ಯರಿಗೆ ಕೂಡ ಹಾಡೋದಕ್ಕೆ ಪ್ರಾರಂಭ ಆಯಿತು ಇಲ್ಲಿವರೆಗೆ ಸುಮಾರು ಐದುನೂರಕ್ಕೂ ಹೆಚ್ಚು ಜನರು ಈ ಸೋಂಕಿನಿಂದ ಮೃತಪಟ್ಟಿದ್ದಾರೆ ಹಾಗಾಗಿ ಈ ರೋಗ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಬಂತು ಹಾಗೂ ವೈರಾಣು ತನ್ನಲ್ಲಿ ಆದಂಥ ಬದಲಾವಣೆಗಳಿಂದ ತೀವ್ರತರನಾದ ಸೋಂಕನ್ನು ಈ ಕೋಳಿಗಳಲ್ಲಿ ಉತ್ಪತ್ತಿ ಮಾಡಲಿಕ್ಕೆ ಪ್ರಾರಂಭವಾಯಿತು ಹಾಗಾಗಿ ಕೋಳಿ ಉದ್ಯಮ ಅಪಾರವಾದ ನಷ್ಟವನ್ನು ಅನುಭವಿಸ್ತಾ ಬಂದಿದೆ ಈ ಆರ್ಥಿಕ ನಷ್ಟವನ್ನು ನಿರ್ಗಿಸಿದ್ರೆ ಹಾಗೂ ಜನರಿಗೆ ಈ ಸೋಂಕು ಹರಡುವುದರಿಂದ ಸಾರ್ವಜನಿಕ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗ್ತಾ ಇದೆ ಈ ಎರಡು ಕಾರಣಗಳಿಂದ ಈ ಕೋಳಿ ಶೀತ ಜ್ವರ ಅಥವಾ ಹಕ್ಕಿ ಜ್ವರ ಪ್ರಾಮುಖ್ಯತೆಯನ್ನು ಪಡ್ಕೊಂಡು ಬಂದಿದೆ ಈ ಸೋಂಕು ಮೂಲತಃ ಈ ವಲಸೆ ಬರ್ತಕ್ಕಂಥ ಹಕ್ಕಿಗಳಿಂದ ಒಂದು ದೇಶದಿಂದ ದೇಶಕ್ಕೆ ಹರಡ್ತಾ ಬಂದಿದೆ ಮೊದಲಿಗೆ ನಮ್ಮ ದೇಶದಲ್ಲಿ ಎರಡು ಸಾವಿರದ ಆರರಲ್ಲಿ ಮಹಾರಾಷ್ಟ್ರದಲ್ಲಿ ನವಾಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಕಾಣಿಸ್ಕೊಳ್ತು ಆ ನಂತರ ಇಲ್ಲಿವರೆಗೆ ಕಳೆದ ಹತ್ತು ವರ್ಷಗಳಲ್ಲಿ ಸುಮಾರು ಹದಿನೇಳು ರಾಜ್ಯಗಳಲ್ಲಿ ಈ ಸೋಂಕು ಕಂಡುಬಂದಿದೆ ನಮ್ಮ ರಾಜ್ಯದಲ್ಲಿ ಕೂಡ ಇತ್ತೀಚೆಗೆ ನಮ್ಮ ಮೈಸೂರು ಮೃಗಾಲಯದಲ್ಲಿ ಕಂಡುಬಂದಂಥ ಒಂದು ಪ್ರಕರಣ ಅದಕ್ಕೂ ಮುಂಚೆ ನಮಗೆ ಹೊಸಪೇಟೆಯಲ್ಲಿ ಕಂಡುಬಂದಂಥ ಪ್ರಕರಣ ಇನ್ನೂ ಒಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ನಮಗೆ ಉಂಟಾದಂಥದ್ದು ಅಂದರೆ ಬೀದರ್ ಜಿಲ್ಲೆಯ ಹುಮನಾಬಾದ್ ಅಲ್ಲಿ ಒಂದು ಖಾಸಗಿ ಕೋಳಿ ಸಾಕಾಣಿಕಾ ಕೇಂದ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ರೋಗ ಕಾಣಿಸ್ಕೊಂಡು ಬಹಳಷ್ಟು ನಷ್ಟವನ್ನು ಉಂಟು ಮಾಡಿತು ನಾವು ಒಟ್ಟಾರೆ ಅವಲೋಕಿಸಿದರೆ ನಮ್ಮ ದೇಶದಲ್ಲಿ ಈಗಾಗಲೇ ಸುಮಾರು ನೂರ ಆರು ರೋಗೋದ್ರೇಕದ ಪ್ರಕರಣಗಳು ವರದಿಯಾಗಿದೆ ಈ ರೋಗ ಮೊದಲಿಗೆ ಒಂದು ಸೌಮ್ಯ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇತ್ತು ವೈರಾಣುವಿನ ಮಾರ್ಪಾಡು ಅಂದರೆ ಇದರಲ್ಲಿ ನಾವು ಒಂದು ಹೆಚ್ ಎ ವಂಶವಾಹಿನಿ ಅಂತ ಹೇಳ್ತೀವಿ ಈ ವಂಶವಾಹಿನಿಯಲ್ಲಿ ಮಾರ್ಪಾಡುಗಳಾದವು ಇದರಲ್ಲಿ ಹೆಚ್ ಫೈ ಎನ್ ಒನ್ ಅನ್ನುವಂಥದ್ದು ತೀವ್ರತರನಾದ ಒಂದು ಸೋಂಕನ್ನು ಕೋಳಿಗಳಲ್ಲಿ ಉತ್ಪತ್ತಿ ಮಾಡ್ತದೆ ಅದಲ್ಲದೆ ವಿವಿಧ ರೀತಿಯ ಪಕ್ಷಿಗಳು ಸ್ವತಂತ್ರವಾಗಿ ಜೀವಿಸ್ತಕ್ಕಂಥ ಪಕ್ಷಿಗಳು ಮತ್ತು ನಾವು ಸಾಕಾಣಿಕೆ ಮಾಡಿರ್ತಕ್ಕಂಥ ಪಕ್ಷಿಗಳು ಇವೆರಡರಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸೋಂಕನ್ನು ಉಂಟು ಉಂಟು ಉಂಟುಮಾಡ್ತವೆ ಹಾಗೆ ಅದರಲ್ಲಿ ಇತ್ತೀಚೆಗೆ ನಮಗೆ ಕಂಡು ಬಂದಂಥ ಸೋಂಕಿಗೆ ಕಾರಣವಾದದ್ದು ಎಚ್ ಫೈ ಎನ್ ಏಟ್ ಅಂತಕ್ಕಂಥ ಉಪವಿಧ ಇದರ ಈ ಎಚ್ ಫೈ ಎನ್ ಒನ್ ಮತ್ತು ಎಚ್ ಫೈ ಎನ್ ಎಯ್ಟ್ ಮತ್ತು ಎಚ್ ಸೆವೆನ್ ಎನ್ ಸೆವೆನ್ ಎಚ್ ಸೆವೆನ್ ಎನ್ ತ್ರೀ ಮತ್ತು ಎಚ್ ನೈನ್ ಎನ್ ಟು ಇವು ಮಾತ್ರ ಈ ಮನುಷ್ಯರಿಗೂ ಕೂಡ ಸೋಂಕನ್ನು ಉಂಟು ಮಾಡತಕ್ಕಂಥ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ನಾವು ಈ ಸೋಂಕು ಕೋಳಿಗಳಿಗೆ ಅಥವಾ ಪಕ್ಷಿಗಳಿಗೆ ಬಂದಾಗ ಅವುಗಳ ಸಂಪರ್ಕದಲ್ಲಿ ಬರ್ತಕ್ಕಂಥ ಜನರಿಗೆ ಕೂಡ ಸೋಂಕು ಆಡ್ತದೆ ಹೌದು ಮತ್ತೆ ಈ ವಿಚಾರ ಬಂದಾಗ ನಾವು ಕೋಳಿ ಶೀತ ಜ್ವರದ ಲಕ್ಷಣಗಳನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಇಲ್ಲಾಂದ್ರೆ ಕೋಳಿಗೆ ಯಾವ ತರಹ ಸೋಂಕು ಬಂದರೆ ಅದು ಕೋಳಿ ಶೀತ ಜ್ವರ ಅಂತ ನಾವು ಕನ್ಸಿಡರ್ ಮಾಡಬೇಕು ಮನುಷ್ಯರಲ್ಲಿ ಯಾವ ತರ ಅನ್ನೋದ ಲಕ್ಷಣಗಳನ್ನ ಅದು ತೋರಿಸುತ್ತೆ ಅಂತ ತಿಳ್ಕೊಳ್ಳುವಂತಹ ಅವಶ್ಯಕತೆ ಇದೆ ಅದರ ಈಗ ಸೋಂಕು ಬಂದಾಗ ಕೋಳಿಗಳಲ್ಲಿ ಮುಖ್ಯವಾಗಿ ನಾವು ಗಮನಿಸುವಂತದ್ದು ಅತ್ಯಧಿಕ ಸಂಖ್ಯೆಯಲ್ಲಿ ಕೋಳಿಗಳು ಸಾಯ್ತಕ್ಕಂಥದ್ದು ಅದರಲ್ಲಿ ಚಿಹ್ನೆಗಳು ಇರಬಹುದು ಚಿಹ್ನೆಗಳು ಇದ್ದೇ ಇರಬಹುದು ಆ ನಂತರದ ಇದರ ಚಿಹ್ನೆಗಳಂದರೆ ಮೊದಲಿಗೆ ಆ ಮೇವನ್ನು ಬಿಡ್ತವೆ ಚಟುವಟಿಕೆ ಇರೋದಿಲ್ಲ ಮತ್ತು ಈ ಕಣ್ಣಲ್ಲಿ ನೀರು ಸುರಿತಕ್ಕಂಥದ್ದು ಮುಖ ಮತ್ತು ತಲೆ ಊದಿಕೊಳ್ತಕ್ಕಂಥದ್ದು ಆ ಜುಟ್ಟು ನೀಲಿಗಟ್ಟುತ್ತದೆ ನೀಲಿ ಬಣ್ಣಕ್ಕೆ ತಿರುಗುತ್ತೆ ಹಾಗೆಯೇ ಈ ಇರ್ತಕ್ಕ ಇಲ್ಲದೆ ಇರತಕ್ಕಂಥ ಭಾಗಗಳೇನಿದೆ ಅವೆಲ್ಲವೂ ಕೂಡ ನೀಲಿ ಬಣ್ಣಕ್ಕೆ ತೀರ್ಥೊಳ್ತದೆ ಕಾಲಿನ ಗಂಟುಗಳು ಊದಿಕೊಳ್ತವೆ ಹಾಗೆ ನಮ್ಮ ಈ ಮೂಗಿನಿಂದ ದ್ರವ ಸೋರ್ತಕ್ಕಂಥದ್ದು ಉಸಿರಾಡುವ ಘೋರ ಘೋರ ಶಬ್ದ ಕೇಳ್ತಕ್ಕಂಥದ್ದು ಅಂದರೆ ಉಸಿರಾಟದ ತೊಂದರೆಯನ್ನು ಅನುಭವಿಸತಕ್ಕಂಥದ್ದು ಇವೆ ಈ ಚಿಹ್ನೆಗಳು ಪ್ರಮುಖವಾಗಿ ಕಂಡು ಆದರೆ ಈ ಚಿಹ್ನೆಗಳು ಮತ್ತೊಂದು ರೋಗ ನಾವು ಕೊಕ್ಕರೆ ರೋಗ ಅಂತ ಹೇಳ್ತೀವಿ ಆ ಕೊಕ್ರೆ ರೋಗದಲ್ಲೂ ಕೂಡ ಇದೇ ತರ ಚಿಹ್ನೆಗಳು ಕಂಡು ಬರ್ತದೆ ಎರಡರಲ್ಲೂ ಕೂಡ ಇದೆ ಹಾಗಾಗಿ ಈ ಚಿಹ್ನೆಗಳಿಂದಷ್ಟೇ ನಾವು ಇದನ್ನು ಪತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಮೊದಲನೇದು ಅಂಶಗಳನ್ನು ಗಮನಿಸಬೇಕಾದ್ದು ಅತ್ಯಧಿಕ ಸಂಖ್ಯೆಯಲ್ಲಿ ಕೋಳಿಗಳು ಸಾಯ್ತಕ್ಕಂಥದ್ದು ಎರಡನೇದಾಗಿ ನಾನೀಗ ವಿವರಣೆ ಕೊಟ್ಟಂಥ ಚಿಹ್ನೆಗಳು ಆದರೆ ಪ್ರಯೋಗಾಲಯದ ಪರೀಕ್ಷೆಯಿಂದ ಮಾತ್ರ ಇದು ಕೋಳಿ ಶೀತ ಜ್ವರ ಅಂಥೇಳಿ ಪತ್ತೆ ಮಾಡಿ ನಿರ್ದಿಷ್ಟವಾಗಿ ಹೇಳ್ಬೋದು ಹಾಗಾಗಿ ನಾವು ಈ ಥರದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಕೋಳಿಗಳು ಸತ್ತಾಗ ನಾವು ಅವುಗಳಿಂದ ಮಾದರಿಗಳನ್ನು ಸಂಗ್ರಹಿಸಬೇಕು ಹಾಗೆ ಸತ್ತು ಕೋಳಿಯನ್ನೇ ಇಡಿಯಾಗಿ ಅಥವಾ ಸೋಂಕು ಪೀಡಿತ ಕೋಳಿಯಲ್ಲಿ ಚಿಹ್ನೆಗಳಿರುವಂಥ ಕೋಳಿಗಳು ಸಿಕ್ಕಿದರೆ ಅದನ್ನು ಕೂಡ ನಾವು ಪ್ರಯೋಗಾಲಯಕ್ಕೆ ತಂದು ಪರೀಕ್ಷೆ ಮಾಡಬೇಕಾಗ್ತದೆ ಈ ನನ್ನ ನಾವು ಇದು ಈ ಪರೀಕ್ಷೆಯನ್ನು ನಮ್ಮ ಪ್ರಾಂತೀಯ ಪ್ರಯೋಗಾಲಯ ಇಲ್ಲೇ ಹೆಬ್ಬಾಳದಲ್ಲಿದೆ ಅಲ್ಲಿ ಪರೀಕ್ಷೆ ಮಾಡಿ ಪತ್ತೆ ಮಾಡ್ತೇವೆ ಅದು ಖಚಿತವಾಗಿ ಗೊತ್ತಾದಾಗ ನಮಗೆ ಭಾರತ ಸರ್ಕಾರದ ಒಂದು ಸೂಚನೆ ಮೇರೆಗೆ ಭೂಪಾಲಿನಲ್ಲಿರ್ತಕ್ಕಂಥ ಅತಿ ಸುರಕ್ಷಿತ ಒಂದು ರೋಗ ನಿರ್ಣಯ ಪ್ರಯೋಗಾಲಯ ಇದೆ ಅಲ್ಲಿಗೆ ಹೈ ಸೆಕ್ಯೂರಿಟಿ ಲ್ಯಾಬೋರೇಟರಿ ಅಲ್ಲಿಗೆ ನಾವು ಮತ್ತೆ ಈ ಮಾದರಿಗಳನ್ನು ಕಳಿಸ್ಕೊಡ್ತೇವೆ ಇದು ನಮಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅದನ್ನು ಪತ್ತೆ ಮಾಡಿ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಆ ನಂತರ ನಾವು ಈ ರೋಗವನ್ನ ನಿಯಂತ್ರಣ ಮಾಡುವಂತ ಕಾರ್ಯವನ್ನು ಯುದ್ಧೋಪಾದಿಯಲ್ಲಿ ನಾವು ಕೈಗೊಳ್ತೇವೆ ಇವಾಗ ನಿಯಂತ್ರಣ ಮಾಡುವಂತಹ ಕಾರ್ಯ ಅಂತ ಹೇಳಿದ್ರೆ ಅದು ಹೇಗೆ ನಡೆಯುತ್ತೆ ನಿಯಂತ್ರಣಕ್ಕೆ ಯಾವುದೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ನಾವು ಈ ನಿಯಂತ್ರಣೆಗೆ ಮೊದಲು ಒಂದಷ್ಟು ಪೂರ್ವಭಾವಿ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಏನಂದ್ರೆ ನಮ್ಮಲ್ಲಿರ್ತಕ್ಕಂತ ಈ ಸಿಬ್ಬಂದಿ ಮತ್ತು ಪಶುವೈದ್ಯಾಧಿಕಾರಿಗಳು ಇವರು ಎಲ್ಲರೂ ಕೂಡ ಈ ರೋಗದ ಬಗ್ಗೆ ಒಂದಷ್ಟು ತಿಳುವಳಿಕೆಯನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ ಇವರನ್ನು ನಾವು ಕ್ಷಿಪ್ರ ಕಾರ್ಯಪಡೆಗಳಾಗಿ ರಚನೆ ಮಾಡಿಕೊಂಡಿದ್ದೇವೆ ಸುಮಾರು ಎರಡು ಸಾವಿರದ ಎಂಟುನೂರು ಸದಸ್ಯರು ಇದರಲ್ಲಿದ್ದಾರೆ ಇವರಿಗೆ ರೋಗ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು ಮತ್ತು ಆ ರೋಗವನ್ನು ನಿಯಂತ್ರಣೆ ಮಾಡಿದ ಮೇಲೆ ಯಾಕೆಂದರೆ ಈ ರೋಗ ಬಂದಾಗ ನಾವು ಅಲ್ಲಿ ಪಾಲನೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೋಳಿಗಳನ್ನು ನಾವು ನಾಶಪಡಿಸಬೇಕಾಗ್ತದೆ ಎಲ್ಲ ಕೋಳಿ ಉತ್ಪನ್ನಗಳನ್ನು ನಾಶಪಡಿಸಬೇಕಾಗ್ತದೆ ಆ ಕಾರ್ಯಾಚರಣೆಯನ್ನು ನಾವು ಹೇಗೆ ಮಾಡಬೇಕು ಅನ್ನೋ ಬಗ್ಗೆ ಅವರಿಗೆ ತರಬೇತಿ ಕೊಟ್ಟು ಅವರನ್ನು ಸಿದ್ಧಪಡಿಸಿದ್ದೇವೆ ಇದಲ್ಲದೆ ಈ ಕಾರ್ಯಾಚರಣೆಗೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳನ್ನು ಕೂಡ ನಾವು ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ದಾಸ್ತಾನು ಮಾಡಿ ಇಟ್ಕೊಂಡಿದ್ದೇವೆ ಈ ರೀತಿಯ ಒಂದು ಪೂರ್ವಭಾವಿ ಸಿದ್ಧತೆ ನಾವು ಮಾಡಿಕೊಂಡಿರೋದರಿಂದ ಇದುವರೆಗೆ ಏನು ನಮ್ಮಲ್ಲಿ ಕಂಡುಬಂದಂಥ ಈ ರೋಗೋದ್ರೇಕಗಳಿದೆ ಇದನ್ನು ಯಶಸ್ವಿಯಾಗಿ ಮತ್ತು ಅಲ್ಪ ಅವಧಿಯಲ್ಲಿ ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ನಿಯಂತ್ರಣ ಮಾಡಿದ್ದೀರಿ ಮತ್ತೆ ಅದಕ್ಕೆ ಬೇಕಾದಂತಹ ನಿರ್ವಹಣಾ ಕೌಶಲ್ಯ ಕೂಡ ತಮ್ಮಲ್ಲಿ ಇದೆ ಅಂತ ಹೇಳ್ತಾ ಮತ್ತಿನ್ನೊಂದು ವಿಚಾರ ಏನು ಅಂದ್ರೆ ಅದು ಯಾವದೇ ಕಾಯಿಲೆ ಇರಬಹುದು ಅದನ್ನ ನಿಯಂತ್ರಣ ಮಾಡಕ್ಕೆ ಹೊರಟವರಿಗೆ ಆ ಕಾಯಿಲೆ ತಗಲುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದರಲ್ಲೂ ಈ ಕೋಳಿ ಶೀತಜ್ವರದಲ್ಲಿ ಅವಕಾಶಗಳು ಅವಕಾಶಗಳು ಜಾಸ್ತಿ ಇರುತ್ತೆ ಹೀಗಿರಬೇಕಾದ್ರೆ ಈ ಒಂದು ಕೋಳಿ ಶೀತ ಜ್ವರದ ನಿಯಂತ್ರಣದಲ್ಲಿ ತೊಡಗಿರೋರಿಗೆ ಯಾವ ರೀತಿಯಾದಂತಹ ಒಂದು ಪರಿಹಾರ ಕ್ರಮಗಳನ್ನ ಹಾಗೆ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಬೇಕಾಗತ್ತೆ ಅಂತ ನೀವು ಹೇಳ್ತೀರಿ ಈಗ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಇದರಲ್ಲಿ ತೊಡಗಿಕೊಳ್ತಾರೆ ಹಾಗೆ ನಮಗೆ ಆವತ್ತಿನ ಸಂದರ್ಭದಲ್ಲಿ ನಾವು ಹೆಚ್ಚುವರಿ ಮಾನವ ಸಂಪನ್ಮೂಲ ಬೇಕಾಗೋದರಿಂದ ಖಾಸಗಿ ಇದರಿಂದ ಕೂಡ ನಾವು ಸಿಬ್ಬಂದಿಯನ್ನು ಪಡ್ಕೊಳ್ಳೋ ಅವಕಾಶ ಅವಕಾಶ ಇರುತ್ತದೆ ಅಂಥವರಿಗೂ ಕೂಡ ನಾವು ಮತ್ತೊಮ್ಮೆ ತರಬೇತಿ ಕೊಟ್ಟು ಇವ್ರನ್ನ ಸಿದ್ಧಗೊಳಿಸ್ತೇವೆ ಇವರು ತಮ್ಮ ಸ್ವಂತ ರಕ್ಷಣೆ ಮಾಡ್ಕೊಳ್ಳೋದು ಭಾಳ ಮುಖ್ಯ ಇದರಲ್ಲಿ ಹಾಗಾಗಿ ಇದಕ್ಕೊಂದು ಪಿ ಪಿ ಇ ಕಿಟ್ ಅಂತ ಬರುತ್ತೆ ಪಿ ಪಿ ಅಂದರೆ ಸ್ವಂತ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಒಂದು ಸಾಧನ ಇದರಲ್ಲಿ ಒಂದು ತಲೆಗೆ ಒಂದು ಟೋಪಿ ಮತ್ತು ಮುಸುಕು ಒಂದು ಮೂಗನ್ನು ಮುಚ್ಕೊಳ್ಳಿಕ್ಕೆ ಮುಸುಕು ಕಣ್ಣಿನ ರಕ್ಷಣೆಗೋಸ್ಕರ ಒಂದು ಕನ್ನಡಕ ಹಾಗೆ ಇಡೀ ಶರೀರವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಒಂದು ಪ್ಲಾಸ್ಟಿಕ್ ಅಥವಾ ಒಂದು ಡಿಸ್ಪೋಸ್ ಮಾಡುವಂಥ ವಿಲೇವಾರಿ ಮಾಡಬಹುದಾದಂಥ ಒಂದು ಕವಚವನ್ನು ನಾವು ಅವ್ರಿಗೆ ಕೊಡ್ತೇವೆ ಆ ಕೈಗವಸುಗಳನ್ನು ಕೊಡ್ತೇವೆ ಹಾಗೆಯೇ ಅವರು ಹಾಕಿದಂಥ ಪಾದರಕ್ಷೆ ಅಥವಾ ಶೂಗಳನ್ನು ಕೂಡ ಕವರ್ ಮಾಡಿಕೊಡ್ಬೇಕಾಗ್ತದೆ ಯಾವುದೇ ಭಾಗ ಈ ಸೋಂಕು ಪೀಡಿತ ಕೋಳಿಗಳ ಅಥವಾ ಕೋಳಿ ಉತ್ಪನ್ನಗಳ ಸಂಪರ್ಕಕ್ಕೆ ಬರಬಾರ್ದು ಯಾಕೆಂದರೆ ಈ ಸೋಂಕು ಹರಡ್ತಕ್ಕಂಥದ್ದು ನೇರ ಸಂಪರ್ಕದಿಂದ ಯಾವ ಕೋಳಿ ಅಥವಾ ಕೋಳಿ ಉತ್ಪನ್ನದಲ್ಲಿ ಸೋಂಕಿದೆ ಈ ವೈರಾಣು ಇದೆ ಆ ವೈ ಆ ಪದಾರ್ಥಗಳ ಒಂದು ನೇರ ಸಂಪರ್ಕದಿಂದ ಸೋಂಕು ಅದನ್ನು ನಿರ್ವಹಣೆ ಮಾಡುವವರಿಗೆ ತಗೊಳ್ತಕ್ಕಂಥದ್ದು ಸಾಧ್ಯತೆಗಳು ಜಾಸ್ತಿ ಹಾಗಾಗಿ ನಾವು ಅವರ ಸ್ವಂತ ರಕ್ಷಣೆಗೋಸ್ಕರ ಈ ರೀತಿಯ ಒಂದು ಸಂಪೂರ್ಣ ಒಂದು ಕಿಟ್ಟನ್ನು ಅವರಿಗೆ ನಾವು ಪಿ ಪಿ ಕಿಟ್ ಅನ್ನೋದನ್ನು ಅವರಿಗೆ ಒದಗಿಸ್ತೇವೆ ಅದು ಒಂದು ದಿವಸದ ಕಾರ್ಯಾಚರಣೆ ಮಾಡಿದ ಮೇಲೆ ಅದನ್ನು ಸಂಪೂರ್ಣವಾಗಿ ಅದನ್ನು ಕೂಡ ವಿಲೇವಾರಿ ಮಾಡಿ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕಾಗ್ತದೆ ಮತ್ತೊಂದು ದಿವಸದ ಕಾರ್ಯಾಚರಣೆಗೆ ಮತ್ತೆ ಹೊಸದಾಗಿಯೇ ಆ ಕಿಟ್ ಕಿಟ್ಟನ್ನು ಅವರು ಧರಿಸ್ಕೊಳ್ಬೇಕಾಗ್ತದೆ ಇದ್ರ ಜೊತೆಗೆ ಸೋಂಕು ನಿವಾರಣೆ ಮಾಡಿಕೊಳ್ಳಿಕ್ಕೆ ಅಲ್ಲಿ ನಾವು ಒಂದು ಸೋಂಕು ಕ್ರಿಮಿನಾಶಕಗಳನ್ನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದನ್ನು ಬಳಸ್ತಕ್ಕಂಥ ಸಿಬ್ಬಂದಿ ಕೂಡ ಈ ರೀತಿಯ ಒಂದು ಸಂಪೂರ್ಣ ರಕ್ಷಣೆಯನ್ನು ತಾವು ಮಾಡಿಕೊಳ್ಬೇಕಾಗ್ತದೆ ಇದು ಇನ್ನು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಇದಕ್ಕೆ ಕೋಳಿಗಳಲ್ಲಿ ಚಿಕಿತ್ಸೆ ಇಲ್ಲ ಇದಕ್ಕೆ ಚಿಕಿತ್ಸೆ ಮಾಡುವ ಪ್ರಶ್ನೆನೇ ಇಲ್ಲ ಹೌದು ಸಂಪೂರ್ಣವಾಗಿ ನಾವು ಅದಕ್ಕೊಂದು ಭಾರತ ಸರ್ಕಾರದ ಸೂಚನೆ ಕೂಡ ಇದೆ ಎಲ್ಲಿ ಸೋಂಕು ಕಂಡು ಬಂದಿದೆ ಅದು ಒಂದು ಕಿಲೋಮೀಟರ್ ಇದರ ಬಗ್ಗೆ ನಾವು ಮತ್ತಷ್ಟು ಮಾತಾಡೋಣ ಆದ್ರೆ ಒಂದು ಕರೆ ಇದೆ ಶಿರಾದಿಂದ ನರಸಿಂಹಯ್ಯ ಅನ್ನೋರು ಕರೆ ಮಾಡಿದ್ದಾರೆ ನರಸಿಂಹಯ್ಯ ಅವರೇ ನಮಸ್ಕಾರ ಆ ಸರ್ ನಮಸ್ಕಾರ ತಮ್ ಪ್ರಶ್ನೆ ಕೇಳಿ ತಮ್ಮ ಪ್ರಶ್ನೆಯನ್ನ ಕೇಳಿ ಸರ್ ನಮಸ್ಕಾರ ಸರ್ ನಮಸ್ಕಾರ ನರಸಿಂಹಯ್ನ ಅವರೇ ಹಾ ಸರ್ ಈಗ ನಾವು ಶಿರತ್ಸಲಕ್ಕೆ ಗೋಸಿ ಕುಂಟೆ ಅಂತ ಹಳ್ಳಿ ಮಠದಲ್ಲಿ ಹಳ್ಳಿ ಪಕ್ಕ ನಮ್ದು ಈಗ ಒಂದು ಅರ್ಧ ಕಿಲೋಮೀಟರ್ ಇದೆ ಊರಿಂದ ನಮ್ದು ಜಮೀನು ಅದರಲ್ಲಿ ಈಗ ನಾವು ಕೋಳಿ ಸಾಕಾಣಿಕೆ ಅಂತ ಮಾಡಿದ್ವಿ ಚಿಕ್ಕದು ಸೆಟ್ ಮಾಡಿ ಒಂದು ಹದಿನೈದು ಅಡಿ ಇಟ್ಟು ಮೂವತ್ ಮೂವತ್ತೈದು ಅಡಿ ಇದೆ ಅದರಲ್ಲಿ ಎಷ್ಟು ಸಾಕಾಣಿಕೆ ಮಾಡಬಹುದು ಅಲ್ವಾ ಹದಿನೈದು ಅಡಿ ಹದಿಮೂರ ಅಡಿ ಅಗಲ ಇದೆ ಅಗಲ ಕಡಿಮೆ ಇದೆ ಓಕೆ ಓಕೆ ಅಗಲೇ ಕಡಿಮೆ ಇದೆ ಆಲ್ರೆಡಿ ಏನಕ್ಕೆ ಮಾಡಿದ್ವಿ ಶೆಡ್ ಈಗ ಅದರಲ್ಲಿ ಅದರಲ್ಲಿ ಮಾರ್ಪಾಡು ಮಾಡ್ಕೊಂಡಿದ್ದೀರಿ ಅದೇ ಶೆಡ್ ಅನ್ನು ಮಾರ್ಪಾಡು ಮಾಡ್ಕೊಂಡಿದ್ದೀರಿ ಹಾ ಮಾರ್ಪಾಡು ಮಾಡ್ಕೊಂಡು ಮಾಡೋಣ ಅಂತ ಈಗ ಆ ನರಸಿಂಹನವರೇ ಮಾಡಬಹುದು ಇದರಲ್ಲಿ ನಿಮ್ದು ಒಟ್ಟು ನಾನೂರ ಚದರ ಅಡಿ ಆಗುತ್ತೆ ಅದು ಮಾಂಸದ ಕೋಳಿ ಸಾಕೋದಾದ್ರೆ ಒಂದು ಕೋಳಿಗೆ ಒಂದು ಚದರಡಿ ಜಾಗ ಬೇಕು ಸೊ ಆ ಲೆಕ್ಕದಲ್ಲಿ ನೀವು ನಾನೂರ ಕೋಳಿ ನಾನೂರಿಂದ ನಾನೂರ ಐವತ್ತು ಕೋಳಿ ಸಾಕಬಹುದು ಆದರೆ ಮೊಟ್ಟೆ ಕೋಳಿ ಸಾಕೋದಕ್ಕೆ ಎರಡೂವರೆ ಚದರ ಎರಡೂವರೆ ಇಂದ ಮೂರು ಚದುರುಗಳಿಗೆ ಬೇಕಾಗುತ್ತೆ ಮೊಟ್ಟೆ ಕೋಳಿ ಬೇಡ ಮೊಟ್ಟೆ ಕೋಳಿ ಅಂಶದ ಕೋಳಿ ನೀವು ಅದರಲ್ಲಿ ನಾನ್ನೂರಿಂದ ನಾನ್ನೂರೈವತ್ತು ಒಂದು ಪ್ರತಿ ಒಂದು ತಂಡದಲ್ಲಿ ಸಾಕ್ಬೋದು ಆರು ವಾರಕ್ಕೆ ಮಾರಾಟ ಆಗುತ್ತೆ ಹದಿನೈದು ದಿವಸದಲ್ಲಿ ಮತ್ತೆ ನಿಮ್ಮ ಶೆಡ್ ಅನ್ನು ಮತ್ತೆ ತಯಾರು ಮಾಡಬೇಕು ಸಿದ್ಧಪಡಿಸಬೇಕು ಸ್ವಚ್ಛ ಮಾಡಿ ಕ್ರಿಮಿನಾಶಕ ಎಲ್ಲ ಹಾಕಿ ಅದು ಮತ್ತೆ ಧೂಮ ಹಾಕಿ ನೆಕ್ಸ್ಟು ಕೋಳಿ ಮರಿ ತರುವಷ್ಟರಲ್ಲಿ ಹದಿನೈದು ದಿವಸದಲ್ಲಿ ನೀವು ಅದನ್ನು ಸಿದ್ಧಪಡಿಸಿದ್ರೆ ನೀವು ಮತ್ತೊಂದು ಬ್ಯಾಚನ್ನು ಎರಡೆರಡು ತಿಂಗಳಿಗೆ ಒಂದು ಬ್ಯಾಚ್ನಾಗಿ ನೀವು ಮಾಡ್ತಾ ಹೋಗ್ಬೋದು ಹಾ ನರಸಿಂಹಯ್ಯ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ ಮತ್ತೊಂದು ಮನವಿ ನಮ್ಮ ಒಂದು ವೀಕ್ಷಕರಲ್ಲಿ ಏನು ಅಂದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮ ಇರೋದು ಕೋಳಿ ಶೀತ ಜ್ವರ ಮತ್ತು ಸಾರ್ವಜನಿಕ ಆರೋಗ್ಯದ ಕುರಿತಾಗಿ ಇರೋದ್ರಿಂದ ಆದಷ್ಟು ಈ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನ ಕೇಳಿದ್ರೆ ನಮ್ಮ ವಿಷಯ ಕೂಡ ಹೆಚ್ಚು ಜನರಿಗೆ ತಲುಪತ್ತೆ ಅಂತ ಅಲ್ವಾ ಮತ್ತೆ ಇವಾಗ ನಮ್ಮ ಮಾತುಕತೆಯನ್ನ ಮುಂದುವರೆಸೋದಾದ್ರೆ ನೀವು ನಾನು ಈ ಸೋಂಕು ಹೇಗೆ ಹರಡುತ್ತದೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೆ ಒಂದು ನೇರ ಸಂಪರ್ಕದಿಂದ ಮತ್ತು ಈ ಕೋಳಿ ಸೋ ಈ ರೋಗ ಅಥವಾ ಶೀತ ಜ್ವರ ಇದೆ ಅಂಥೇಳಿ ನಾವು ಖಚಿತಪಡಿಸ್ಕೊಂಡಾಗ ಅಲ್ಲಿ ಭಾರತ ಸರ್ಕಾರ ಒಂದು ಸೂಚನೆಯನ್ನು ಕೊಟ್ಟಿದೆ ಒಂದು ಕಿಲೋಮೀಟರ್ ವ್ಯಾಪ್ತಿಯನ್ನು ರೋಗ ವಲಯ ಅಥವಾ ಸೋಂಕು ವಲಯ ಇನ್ಫೆಕ್ಟೆಡ್ ಝೋನ್ ಸೋಂಕಿತ ವಲಯ ಅಂತೇಳಿ ಅದನ್ನು ಘೋಷಣೆ ಮಾಡಬೇಕು ಅದನ್ನು ನಾವು ಘೋಷಣೆ ಮಾಡಿದ ಮೇಲೆ ಅಲ್ಲಿಂದ ಮುಂದೆ ಒಂಬತ್ತು ಕಿಲೋಮೀಟರ್ ಅಂದರೆ ಒಟ್ಟು ಹತ್ತು ಕಿಲೋಮೀಟ್ರ್ ಹತ್ತು ಕಿಲೋ ಆ ಒಂಬತ್ತು ಕಿಲೋಮೀಟ್ರನ್ನು ನಾವು ಸರ್ವೆಲೆನ್ಸ್ ಝೋನ್ ಅಂತ ಹೇಳ್ತೀವಿ ಸರ್ವೇಕ್ಷಣೆ ಅಲ್ಲಿ ಯಾವುದೇ ಕೋಳಿಯನ್ನು ನಾಶಪಡಿಸೋದಿಲ್ಲ ಆದರೆ ಅಲ್ಲಿರ್ತಕ್ಕಂಥ ಕೋಳಿಗಳಿಂದ ಪಕ್ಷಿಗಳಿಂದ ನಾವು ಮಾದರಿಗಳನ್ನು ತಗೊಳ್ತೇವೆ ಮಾದರಿಗಳನ್ನು ತಗೊಂಡು ಪರೀಕ್ಷೆಗೊಳಪಡಿಸ್ತಾ ಇರ್ತೇವೆ ಅಲ್ಲಿ ಸೋಂಕು ಇಲ್ಲ ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಸರ್ವೇಕ್ಷಣೆ ಮಾಡ್ತೀವಿ ಒಂದು ಸರ್ವೆಲೆನ್ಸ್ ಅಂತೇಳಿ ಮಾಡ್ತೇವೆ ಈ ಇನ್ಫೆಕ್ಟೆಡ್ ಝೋನಲ್ಲಿ ಮಾತ್ರ ಅಲ್ಲಿರ್ತಕ್ಕಂಥ ಹಿತ್ತಲ ಕೋಳಿ ಇರ್ಬೋದು ಅಥವಾ ವಾಣಿಜ್ಯ ಕೋಳಿ ಕ್ಷೇತ್ರಗಳಿರ್ತಕ್ಕಂಥ ಕೋಳಿಗಳಿರ್ಬೋದು ಕೋಳಿ ಮೊಟ್ಟೆಗಳಿರ್ಬೋದು ಕೋಳಿ ಆಹಾರ ಅಥವಾ ಆಹಾರದ ಚೀಲಗಳಿರ್ಬೋದು ಪ್ರತಿಯೊಂದನ್ನು ಕೂಡ No. ಸಂಪೂರ್ಣವಾಗಿ ನಾಶಪಡಿಸಬೇಕಾಗುತ್ತೆ ಹ ಇವಾಗ ಈ ಒಂದು ವಿಚಾರ ಮಾತಾಡಬೇಕಾದ್ರೆ ನಾವು ಮತ್ತೆ ಮತ್ತೆ ಹೇಳ್ತಾ ಇರೋದು ಇದೆ ಈ ರೋಗ ಇದೆ ಅಂತ ಪತ್ತೆ ಆದ ಕೂಡಲೇ ಅಲ್ಲಿರುವಂತಹ ಎಲ್ಲಾ ಒಂದು ಕೋಳಿಗಳನ್ನು ಕೂಡ ನಾಶಪಡಿಸಬೇಕಾಗತ್ತೆ ಅಂತ ಈ ನಿಟ್ಟಿನಲ್ಲಿ ಆ ಕೋಳಿಯಿಂದ ಬಂದಂತಹ ಪದಾರ್ಥಗಳಿರಬಹುದು ಆಹಾರ ಇರಬಹುದು ಪ್ರತಿಯೊಂದನ್ನು ಕೂಡ ನಾಶಪಡಿಸ್ತಾ ಇದ್ದೀವಿ ಹೀಗಿರಬೇಕಾದ್ರೆ ಅಪಾರವಾದಂತಹ ನಷ್ಟ ಸಂಭವಿಸೇ ಸಂಭವಿಸುತ್ತೆ ಹೀಗಿರುವಾಗ ಸರ್ಕಾರ ಈ ನಷ್ಟ ತುಂಬುವಂತಹ ಒಂದು ಕಾರ್ಯವನ್ನು ಮಾಡುತ್ತಾ ಯಾವ ತರಹನಾದ ಸೌಲಭ್ಯವನ್ನ ಕೊಡ್ತಾ ಇದೆ ಅಂತ ಭಾರತ ಸರ್ಕಾರ ಈ ಒಂದು ರೋಗ ನಿಯಂತ್ರಣೆಯಲ್ಲಿ ಒಂದು ಕ್ರಿಯಾ ಯೋಜನೆಯನ್ನು ಮಾಡಿ ಎಲ್ಲ ರಾಜ್ಯಗಳಿಗೆ ಕೊಟ್ಟಿದೆ ಆ ಕ್ರಿಯಾ ಯೋಜನೆಯಲ್ಲಿ ನಾವು ಈ ಸೋಂಕು ಬರದಿರುವ ಮುನ್ನ ಅಂದರೆ ಮುನ್ನೆಚ್ಚರಿಕೆಯಾಗಿ ಒಂದು ಸರ್ವೇಕ್ಷಣೆ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದು ಜಾರಿಯಲ್ಲಿದೆ ಸೋಂಕು ಬರದೆ ಅಂದರೆ ಇರುವ ಹಾಗೆ ಅದನ್ನು ನಾವು ಸರ್ವೇಕ್ಷಣೆಯ ಒಂದು ಸಮೀಕ್ಷೆಯನ್ನು ಮಾಡಿಕೊಳ್ತಾ ಇರ್ತೀವಿ ಸೋಂಕು ಬಂದು ಈ ರೀತಿಯ ಒಂದು ಘೋಷಣೆ ಆದ ನಂತರ ನಮ್ಮ ರಾಜ್ಯ ಸರ್ಕಾರ ಇದನ್ನು ಇಂಥ ಪ್ರದೇಶದಲ್ಲಿ ಈ ಸೋಂಕು ಕಂಡುಬಂದಿದೆ ಆಗ ನಾವು ಇಲ್ಲಿ ಎಲ್ಲ ವಹಿವಾಟನ್ನು ಸ್ಥಗಿತಗೊಳಿಸ್ತೇವೆ ಅಂದರೆ ಕೋಳಿ ಮತ್ತು ಕೋಳಿ ಉತ್ಪನ್ನಗಳ ವಹಿವಾಟನ್ನು ಸ್ಥಗಿತಗೊಳಿಸ್ತೇವೆ ಹಾಗೆ ಅವರಿಗೆ ಮಾಲೀಕರ ಒಂದು ಸಹಕಾರವನ್ನು ಪಡ್ಕೊಂಡು ನಾವು ಇವೆಲ್ಲವನ್ನು ನಾಶಪಡಿಸಲಿಕ್ಕೆ ತುರ್ತು ಕ್ರಮ ತೆಗೆದುಕೊಳ್ತೇವೆ ಅದರಲ್ಲಿ ನಾಶಪಡಿಸಿದ ಖಂಡಿತವಾಗಿ ರೈತನಿಗೆ ನಷ್ಟ ಆಗ್ತದೆ ಆದ್ದರಿಂದ ಭಾರತ ಸರ್ಕಾರ ಏನು ಮಾಡಿದೆ ಒಂದು ಕೋಳಿಗೆ ತೊಂಬತ್ತು ರೂಪಾಯಿ ಈಗ ಹಾಲಿರ್ತಕ್ಕಂಥದ್ದು ಅದ್ರಲ್ಲಿ ನಲವತ್ತೈದು ರೂಪಾಯಿಯನ್ನು ಭಾರತ ಸರ್ಕಾರ ಕೊಡ್ತದೆ ನಲವತ್ತೈದು ರೂಪಾಯಿಯನ್ನು ರಾಜ್ಯ ಸರ್ಕಾರ ಕೊಡ್ತದೆ ಆ ರೀತಿಯ ಒಂದು ಅವಕಾಶವನ್ನ ನಾವು ಮಾಡ್ಕೊಟ್ಟಿದ್ ಮಾಡ್ಕೊಟ್ಟಿದ್ದೀವಿ ಇದೀಗ ಒಂದು ಕರೆ ಇದೆ ಮದ್ದೂರ್ನಿಂದ ಶ್ರೀಕಂಠೇಗೌಡ ಅವರು ಕರೆ ಮಾಡಿದ್ದಾರೆ ಶ್ರೀಕಂಠೇಗೌಡರೇ ನಮಸ್ಕಾರ ಮೇಡಂ ನಮಸ್ಕಾರ ಮೇಡಂ ಹಾ ತಮ್ಮ ಪ್ರಶ್ನೆಯನ್ನ ಕೇಳಿ ಸರ್ ಮೇಡಂ ನಮ್ಮ ಸೊ ಶ್ರೀಕಂಠೇಗೌಡ ಅಂತ ಮದ್ದೂರ್ ತಾಲೂಕಿಂದ ಹಾ ಹಾ ಹೇಳಿ ಆ ಮೇಡಂ ನಮ್ಮ ಮನೆಯಲ್ಲಿ ಜಾಕಿರ್ತೀವಲ್ಲ ನಾಟಿ ಕೊಳಿ ಹಾ ಕೆಲವ್ ಟೈಮ್ ಅಲ್ಲಿ ಮರಿಗಳು ದೊಡ್ಡವು ಅದು ಏನ್ ಕಾಯಿಲೆ ಸರ್ ಅದು ಇಲ್ಲಿ ಕೆಲವರು ಕೊಕ್ರೆ ರೋಗ ಆಗ್ತಾರೆ ಒಂದ್ ಕಡೆ ಕುತ್ಕೊಂಡು ರೆಕ್ಕೆ ಎಲ್ಲ ಬಿಚ್ಕೊಂಡು ಹಾಗೆ ಮುದುಡ್ಕೊಂಡು ಕುತ್ಕೊಂಡ್ಬಿಡ್ತವೆ ನಿದ್ದೆ ಮಾಡ್ತಿರ್ತಾವೆ ಮುಚ್ಚಿ ನಿದ್ದೆ ಮಾಡ್ತಿರ್ತವೆ ಯಾರು ಶಬ್ದ ಮಾಡಿದ್ರೆ ಕಣ್ ತೆರೆದು ಮತ್ತೆ ಹಾಗೆ ನಿದ್ದೆ ಹೋಗ್ತವೆ ಅಲ್ವಾ ಹೇಳಿದಾಗ ಇದು ಕೊಕ್ರೆ ರೋಗ ಇರಬಹುದು ಆದ್ರೆ ಪ್ರತಿ ಮೂರ್ತನು ಸಾಯ್ತಾ ಇರ್ತಾರೆ ನಾಟಿ ಕೋಳಿ ಸ್ವಲ್ಪ ಸ್ವಲ್ಪ ಸಾಕೊಂಡಿರ್ತೀವಿ ಕೋಳಿಗಳು ಸಾರ ಮರಿನಲ್ ಕೆಲವ್ ಮರಿನಲ್ ಸಾಯ್ತಾವ ಕೆಲವೊಂದ್ ದಪ್ಪ ಮರಗಳ ಚಿಕ್ಕ ಇದಕ್ಕೊಂದ್ ಪರಿಹಾರ ಇದೆ ನಮ್ಮಲ್ಲಿ ಈಗ ನಮ್ಮ ಎಲ್ಲ ಹತ್ತಿರದ ಪಶುವೈದ್ಯಾ ಸಂಸ್ಥೆನಲ್ಲಿ ನಾವು ಈ ಹಿತ್ತಲ ಕೋಳಿಗಳಿಗೆ ಆ ಗ್ರಾಮಗಳಿಗೆ ಹೋಗಿ ಲಸಿಕೆ ಹಾಕ್ಬೇಕು ಅನ್ನೋದೊಂದು ನಮ್ಮ ಕಾರ್ಯಕ್ರಮ ಇದೆ ಕೊಕ್ಕರೆ ರೋಗದ ವಿರುದ್ಧ ಲಸಿಕೆ ಹಾಕ್ತಕ್ಕಂತದ್ದು ನಿಮ್ಮ ಹತ್ತಿರದ ಪಶುವೈದ್ಯರನ್ನು ಸಂಪರ್ಕಿಸಿದರೆ ಈ ವ್ಯವಸ್ಥೆ ಮಾಡಿಕೊಡ್ತಾರೆ ಎಲ್ಲ ಪಶು ವೇದಿಕೆ ಈ ಲಸಿಕೆ ಉಚಿತವಾಗಿ ಲಭ್ಯ ಇದೆ ದಯವಿಟ್ಟು ನೀವು ನಮ್ಮ ಹತ್ತಿರದ ಪಶುವೈದ್ಯಕ ಸಂಸ್ಥೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಇದಕ್ಕೆ ಖಂಡಿತ ಪರಿಹಾರ ಇದೆ ಹಾಂ ಶ್ರೀಕಂಠೇಗೌಡರ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಹಾಗೆಯೇ ಅವರ ಸಮಸ್ಯೆಗೆ ಸರಿಯಾದಂತಹ ಪರಿಹಾರ ಸಿಕ್ಕಿದೆ ಅಂತ ಭಾವಿಸ್ತಾ ನಮ್ಮ ಮುಂದಿನ ಪ್ರಶ್ನೆಗೆ ಹೋದ ಹೋಗೋದಾದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವು ಹೇಳ್ತೀವಿ ಹಾಗಾಗಿ ಈ ರೋಗ ಬರದೇ ಇರೋ ತರಹ ತಡೆಗಟ್ಟೋದಕ್ಕೆ ಸಾಧ್ಯ ಇದೆಯಾ ಸೊ ನಾನು ಈಗಾಗಲೇ ಹೇಳಿದಾಗೆ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಗ್ರಾಮದಲ್ಲಿ ಈ ಸೋಂಕು ಇಲ್ಲ ಅನ್ನೋದನ್ನು ಖಚಿತಪಡಿಸಿಕೊಳ್ಳುವ ಒಂದು ಕಾರ್ಯವನ್ನು ನಾವು ಸರ್ವೇಕ್ಷಣೆ ಅಥವಾ ಸರ್ವೆ ಸರ್ವೆಲೆನ್ಸ್ ಅಂತೇಳಿ ನಾವು ಇದ್ದೇವೆ ಇದಕ್ಕೆ ನಾವು ಈ ವಲಸೆ ಬರ್ತಕ್ಕಂಥ ಪಕ್ಷಿಗಳು ಯಾವ ಯಾವ ಪ್ರದೇಶಕ್ಕೆ ವಲಸೆ ಬರ್ತದೆ ಈಗ ರಂಗನತಿಟ್ಟು ಬರ್ತದೆ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತದೆ ಅನೇ ಹಾಗೇನೇ ಈ ಕೊಕ್ಕರೆ ಬೆಳ್ಳೂರಿನಲ್ಲಿ ಬರ್ತದೆ ಸೊ ಇಂಥ ಪ್ರದೇಶಗಳಲ್ಲಿ ಕೂಡ ನಾವು ವಲಸೆ ಬರ್ತಕ್ಕಂಥ ಪಕ್ಷಿಗಳ ಮಾದರಿಗಳನ್ನ ಹಿಕ್ಕೆ ಮುಂಥದ್ದು ಅಥವಾ ಯಾವುದೇ ಕೋ ವಲಸೆ ಬಂದಂಥ ಪಕ್ಷಿ ಸತ್ತರೆ ಅದರಿಂದ ಮಾ ಅದನ್ನೇ ಸಂಗ್ರಹಿಸಿಕೊಂಡು ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ತಕ್ಕಂಥದ್ದು ಇದ್ದೀವಿ ಹಾಗೆ ಈ ಹಿತ್ತಲ ಕೋಳಿಗಳಲ್ಲಿ ರಕ್ತ ಸ ಸಾರ ಅಂದರೆ ಸೀರಮ್ ಅಂತ ಹೇಳ್ತೀವಿ ರಕ್ತದ ಮಾದರಿಗಳನ್ನು ತಗೊಳ್ತೇವೆ ಹಾಗೆ ಗುದನಾಳದಿಂದ ಮಲದ ಒಂದು ಮಾದರಿ ಹಾಗೆ ಶ್ವಾಸನಾಳದಿಂದ ಆ ಶ್ಲೇಷ್ಮದ ಮಾದರಿಯನ್ನು ತಗೊಂಡು ಪ್ರತಿ ಜಿಲ್ಲೆ ಪ್ರತಿ ತಿಂಗಳು ಈ ಮಾದರಿಗಳನ್ನು ಪ್ರಯೋಗಾಲಯಕ್ಕೆ ಇದ್ದಾರೆ ಸೊ ಅದರಲ್ಲಿ ನಾವು ಒಂದು ವೇಳೆ ಸೋಂಕಿರುವುದಾಗೆ ಮೃತ ದೃಢಪಟ್ಟರೆ ಆ ರೀತಿಯ ಒಂದು ಫಲಿತಾಂಶ ಬಂದರೆ ಖಂಡಿತ ಕ್ರಮ ನಿಯಂತ್ರಣ ಕ್ರಮ ತಗೊಳ್ಳಿಕ್ಕೆ ನಾವೆಲ್ಲರೂ ಸ ಸನ್ನದ್ದರಾಗಿದೆ ಒಂದು ಈ ಸರ್ವಿಲೆನ್ಸ್ ಅನ್ನೋದು ನಿರಂತರವಾಗಿ ನಡೀತಾ ಇದೆ ಈ ಸೋಂಕು ಯಾವುದೇ ಪ್ರದೇಶದಲ್ಲಿ ಕಂಡು ಬಂದರೆ ನಾವು ಅದನ್ನು ಪತ್ತೆ ಮಾಡುವ ಒಂದು ನಿರಂತರ ಕಾರ್ಯ ನಡೀತಾ ಇದೆ ಮತ್ತೊಂದು ನಮ್ಮ ಎಲ್ಲ ಅಧಿಕಾರಿಗಳಿಗೆ ಸಿಬ್ಬಂದಿಯವರು ಕೊಟ್ಟಿರ್ತಕ್ಕಂಥ ಸೂಚನೆ ಅಂದರೆ ಎಲ್ಲಿ ಆಗಲಿ ಅಧಿಕ ಸಂಖ್ಯೆಯಲ್ಲಿ ಕೋಳಿಗಳು ಸತ್ತರೆ ಕೂಡಲೇ ವರದಿ ಮಾಡಬೇಕು ಅದೇ ಇಮಿಡಿಯೇಟ್ ಅವ್ರ ಗಮನಕ್ಕೆ ಬಂದ ಕೂಡಲೇ ಅದನ್ನ ಮೇಲಧಿಕಾರಿಗಳು ವರದಿ ಮಾಡಬೇಕು ಅನ್ನೋ ಸೂಚನೆ ಕೂಡ ಅವರಿಗೆ ಕೊಟ್ಟಿದ್ದಾರೆ ಮತ್ತಿದೀಗ ಮತ್ತೊಬ್ಬರು ನಮಗೆ ಕರೆ ಮಾಡಿದ್ದಾರೆ ಆನೇಕಲ್ನಿಂದ ಕೃಷ್ಣಪ್ಪ ಅವರು ಕರೆ ಮಾಡಿದ್ದಾರೆ ಕೃಷ್ಣಪ್ಪ ಅವರೇ ನಮಸ್ಕಾರ ನಮಸ್ಕಾರ ಆ ತಮ್ಮ ಪ್ರಶ್ನೆಯನ್ನು ಕೇಳಿ ಮೇಡಂ ನಾವು ಕೊಡಿ ಮೇಡಮ್ ಹೇಳಿ ಕೃಷ್ಣಪ್ಪ ಅವರೇ ಕೇಳಿ ಕೇಳಿ ನಮ್ಮ ಜೊತೆ ಇದ್ದಾರೆ ಸರ್ ನಾವು ನಾಟಿ ಕೋಳಿ ಸಾಕ್ತಾ ಇದೀವಿ ಅವಾಗಿಂದ ಮನೆ ಹತ್ರ ಹೇಳಿ ಹೇಳಿ ಕೃಷ್ಣಪ್ಪ ನಾಟಿ ಕೋಳಿ ಸಾಕ್ತಾ ಇದ್ದೀವಿ ಬರ್ತದೆ ಇಳುವರಿ ಜಾಸ್ತಿ ಬರ್ತದೆ ರೋಗ ಬರ್ದಂಗೆ ಯಾವ ತರ ಮಾಹಿತಿ ಈಗ ಕೃಷ್ಣಪ್ಪನವರೇ ಈಗ ನಾಟಿ ಕೋಳಿ ನಾವೇನ್ ಮಾಡ್ತೀವಿ ಬಯಲಿನಲ್ಲಿ ಬಿಟ್ಟು ಮೇಯಿಸೋ ಅಭ್ಯಾಸ ಇಟ್ಕೊಂಡಿದ್ವಿ ಅಲ್ವಾ ಹಾಗಾಗಿ ಅವುಗಳ ತೂಕ ನಿಧಾನವಾಗಿ ಜಾಸ್ತಿ ಆಗ್ತಾ ಇತ್ತು ಅದೇ ಈಗ ಆಹಾರ ಹೇಳ್ತೀನಿ ಹೇಳ್ತೀನಿ ಅದನ್ನು ಹೇಳ್ತೀನಿ ಈಗ ನಾವು ನಿಮಗೆ ಗೊತ್ತಿದೆ ಈಗ ಮನೆಯಲ್ಲಿ ಬಂದಾಗ ಕಾಳು ಕಡ್ಡಿ ಏನಾದರೂ ಅದು ಮುಂದೆ ಹಾಕಿದರೆ ಅದು ಅದನ್ನೇ ತಿಂದ್ಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಚುರುಕಾಗಿ ಬೆಳೀತಾ ಇತ್ತು ಆದರೆ ನಾವೇನು ಈ ಮಾಂಸದ ಕೋಳಿ ಸಾಕೋದಕ್ಕೆ ಅಥವಾ ಮೊಟ್ಟೆ ಕೋಳಿ ಸಾಕೋದಕ್ಕೆ ಬಳಸ್ತೀವಿ ಆ ಆಹಾರವನ್ನು ನಾವು ನಾಟಿ ಕೋಳಿಗಳಿಗೂ ಬಳಸಿದರೆ ಅಂದರೆ ಸಿದ್ಧ ಆಹಾರ ಸಿಗ್ತದೆ ಇದು ಮಿಶ್ರಣ ನೀವು ಸಹ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿಕೊಂಡು ಅಷ್ಟೇನು ಲಾಭದಾಯಕ ಅಲ್ಲ ಹಾಗಾಗಿ ನೀವು ಸಿದ್ಧವಾಗಿ ಸಿಗ್ತಕ್ಕಂತಹ ಚಿಕ್ ಮ್ಯಾಶ್ ಅಂತ ಸಿಗ್ತದೆ ಅಥವಾ ಬ್ರಾಯ್ಲರ್ ಸ್ಟಾರ್ಟ್ರ್ ಅಂತ ಸಿಗ್ತದೆ ಅಥವಾ ಬ್ರಾಯ್ಲರ್ ಫಿನಿಷರ್ ಅಂತ ಸಿಗ್ತದೆ ಇಲ್ಲಿ ನೀವು ಎರಡು ತಿಂಗಳಿಗೆ ಆ ತೂಕ ನಾಟಿ ಕೋಳಿಯಲ್ಲಿ ಬರೋಲ್ಲ ಮಾಂಸದ ಕೋಳಿ ಸುಮಾರು ಎರಡು ಪಾಯಿಂಟ್ ಎಂಟು ಮೂರು ಕೆ ಜಿ ಬಂದರೆ ನಮ್ಮ ನಾಟಿ ಕೋಳಿ ಏನೇ ಆದರೂ ಆ ತೂಕ ಬರುವುದಿಲ್ಲ ಆದರೆ ನಾಟಿ ಕೋಳಿಯಲ್ಲೂ ಕೂಡ ಅಲ್ಪಾವಧಿಯಲ್ಲಿ ಹೆಚ್ಚಿನ ತೂಕವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ನಾವು ಮಾಂಸದ ಕೋಳಿ ಅಥವಾ ಮೊಟ್ಟೆ ಕೋಳಿಗೆ ಬಳಸ್ತಕ್ಕಂತಹ ಆಹಾರವನ್ನೇ ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ಆಹಾರವನ್ನೇ ಕೂಡ ಇವುಗಳಿಗೂ ಕೂಡ ಕೊಟ್ಟು ನಾವು ಅವುಗಳ ತೂಕ ಹೆಚ್ಚು ಬರುವ ಹಾಗೆ ನಾವು ಮಾಡು ಖಂಡಿತ ಮಾಡಬಹುದು ಕೃಷ್ಣಪ್ಪ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ ಇದೀಗ ನಮ್ಮ ಮಾತುಕತೆ ಮುಂದುವರಿಸೋದಾದ್ರೆ ಈ ಒಂದು ಕೋಳಿ ಶೀತ ಜ್ವರ ಬಂದಂತಹ ಸಂದರ್ಭದಲ್ಲಿ ಕೋಳಿ ಮಾಂಸವನ್ನು ಬಳಸಬಹುದಾ ಅಂತ ಈಗ ಈ ವೈರಸ್ ಏನಿದೆ ವಾತಾವರಣದಲ್ಲಿ ಬಹಳ ಹೊತ್ತು ಬದುಕಿರೋದಿಲ್ಲ ಹಾಗೆಯೇ ನಮ್ಮಲ್ಲಿ ಹೇಗಿದ್ರು ಮಾಂಸವನ್ನು ಬೇಯಿಸಿ ಬಳಸುವಂಥ ಪದ್ಧತಿ ಇದೆ ಈ ಮಾಂಸವನ್ನು ಎಪ್ಪತ್ತು ಡಿಗ್ರಿ ಸೆಂಟಿಗ್ರೇಡ್ಗಿಂತ ಹೆಚ್ಚು ಉಷ್ಣತೆಯಲ್ಲಿ ನಾವು ಬೇಯಿಸಿದರೆ ಈ ವೈರಾಣು ಕಂಪ್ಲೀಟ್ ನಾಶವಾಗ್ತದೆ ಹಾಗಾಗಿ ಈ ಮಾಂಸವನ್ನು ಬೇಯಿಸಿಯೇ ಬಳಸೋದ್ರಿಂದ ಮಾಂಸದ ಮೂಲಕ ಸೋಂಕು ಹಾಡತಕ್ಕಂಥ ಸಾಧ್ಯತೆಗಳು ಇಲ್ಲ ಆದರೆ ಈ ಮೊಟ್ಟೆ ಮತ್ತು ಇದನ್ನು ಕೂಡ ಕೆಲವರಿಗೆ ಹಸಿ ಮೊಟ್ಟೆಗಳನ್ನು ಬಳಸುವ ಅಭ್ಯಾಸ ಇರ್ತದೆ ಈ ಇದು ಖಂಡಿತವಾಗಿ ಇಂಥ ಸಂದರ್ಭದಲ್ಲಿ ಅಪಾಯಕಾರಿ ಆಗತ್ತೆ ಅಂತ ಹೇಳ್ತಿದ್ದೀರಿ ಮತ್ತಿದೀಗ ಮತ್ತೊಬ್ಬರು ಕರೆ ಮಾಡಿದ್ದಾರೆ ನಮ್ಗೆ ಕನಕಪುರದಿಂದ ಬೋರೇಗೌಡ ಅವರು ಕರೆ ಮಾಡಿದ್ದಾರೆ ಬೋರೇಗೌಡ್ರೆ ನಮಸ್ಕಾರ ನಮಸ್ಕಾರಮ್ಮ ತಮ್ಮ ಪ್ರಶ್ನೆ ಏನ್ ಕೇಳಿ ನಮ್ ಪ್ರಶ್ನೆ ಈ ಕೋಳಿ ಮನೆ ಸಾಗಿದ ಸ್ವಲ್ಪ ತೋಟ ಬಂದ್ಬಿಡ್ತು ಸ್ವಲ್ಪ ಕೋಳಿ ಬಿಡ್ಬೇಕು ಇವಾಗ ಹಾ ಕನಕಪುರ ಬೋರೇಗೋಳ ಅಂತ ಬಂದಿದೆ ಅದಕ್ಕೆ ಹೆಂಗ್ ಮೇಡಮ್ ಅದಕ್ಕೆ ಏನಾದ್ರು ಪರಿಹಾರ ಇದು ಏನಾದ್ರು ಹೇಳ್ತೀರಾ ಈಗ ಬೋರೇಗೋಡ್ ಈಗ ನೀವು ಇದ್ದ ಕೋಳಿ ಎಲ್ಲ ಮಾರಿದಿರಲ್ವಾ ಈಗ ಏನು ಇಲ್ಲ ನಿಮಿಷಕ್ವಾಗ ಮಾಂಸದ ಕೋಳಿ ಈಗ ಎಷ್ಟು ಸಮಯ ಆಯ್ತು ಎಂಕೋಬಾದ್ರು ಅವ್ರ ಅವ್ರದ್ದು ಅವ್ರಾಮಕಾಮ್ನವ್ರದ್ದು ಈಗ ಎಷ್ಟು ಸಮಯ ಆಯ್ತು ನೀವು ಕೋಳಿ ಇದ್ದ ಕೋಳಿಯನ್ನು ಮಾರಾಟ ಮಾಡಿ ಎಷ್ಟು ಸಮಯ ಆಯ್ತು ಒಂದ್ ದಿನ ಆಯ್ತು ಸರ್ ಈಗ ಬಿಡ್ಬೇಕು ಆಳ್ ಒಟ್ಟೆಗೆ ರೆಡಿ ಶೆಡ್ ಎಲ್ಲ ರೆಡಿ ಮಾಡ್ತಾ ಇದ್ದೀರಿ ಸುಣ್ಣ ಎಲ್ಲ ಎಲ್ಲ ರೆಡಿ ಮಾಡಿದಿರಿ ಇನ್ನು ಬಿಡಬಹುದು ಏನ್ ತೊಂದರೆ ಇಲ್ಲ ಬಿಡಬಹುದು ಅವರ ಪ್ರಶ್ನೆಗೆ ಉತ್ತರ ಲಭಿಸಿದೆ ಅಂತ ಭಾವಿಸ್ತೀವಿ ಮತ್ತಿದೀಗ ನೀವು ಮತ್ತೊಂದು ವಿಚಾರವನ್ನ ಹೇಳ್ತಾ ಇದ್ರಿ ನಮ್ಮಲ್ಲಿ ರಕ್ಷಣಾ ಪಡೆ ಬಹಳ ಸಮರ್ಥವಾಗಿದೆ ಇಂಥದ್ದೊಂದು ಕೋಳಿ ಶೀತ ಜ್ವರ ಕಾಣಿಸ್ಕೊಂಡಿದೆ ಅಂದ ತಕ್ಷಣ ಅದಕ್ಕೆ ಬೇಕಾದಂತಹ ಪರಿಹಾರ ಕ್ರಮಗಳನ್ನ ನಿಯಂತ್ರಣ ಕ್ರಮಗಳನ್ನ ಬಹಳಷ್ಟು ಬೇಗ ಕ್ಷಿಪ್ರಗತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡೋದಾದರೆ ನಿಮ್ಮದೇ ಒಂದು ಕಾರ್ಯವೈಖರಿಯಲ್ಲಿ ನೀವು ನಡೆಸಿದಂತಹದ್ದೊಂದು ಈಗ ನಮಗೆ ಬೀದರ್ ಜಿಲ್ಲೆ ಹುಮನಾಬಾದ್ ಅಲ್ಲಿ ಒಂದು ಖಾಸಗಿ ಕ್ಷ ಕೋಳಿ ಸಾಕಾಣಿಕೆ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಗಾತ್ರದ್ದೇ ಸುಮಾರು ಒಂದು ಪಾಯಿಂಟು ಎಂಟು ಲಕ್ಷ ಕೋಳಿ ಸಾಕುವಂಥದ್ದು ಅಂತ ಒಂದು ಇದರಲ್ಲಿ ಕಾಣಿಸ್ಕೊಳ್ತು ಅವರು ಮೂಲತಃ ಹೈದರಾಬಾದ್ನಿಂದ ಅವರು ಈ ಪಶುವೈದ್ಯಕ ಸೇವೆಯನ್ನು ಇದ್ದರು ಹಾಗಾಗಿ ನಮ್ಮ ಸ್ಥಳೀಯ ಪಶು ವೈದ್ಯರಿಗೆ ಅದು ಗಮನಕ್ಕೆ ಬರಲಿಲ್ಲ ಆದರೆ ಹೆಚ್ಚು ಇನ್ನೂ ಈ ಕೋಳಿಗಳು ದಿನ ದಿನಕ್ಕೆ ಸಾಯ್ತಾ ಇದ್ದಿದ್ದರಿಂದ ಅವರು ನಮ್ಮ ಹುಮನಾಬಾದ್ ಪಶು ವೈದ್ಯರನ್ನ ಸಂಪರ್ಕ ಮಾಡಿದರು ಆ ಕೂಡಲೇ ನಾವು ಆ ಮಾದರಿಗಳನ್ನು ಆ ರೈತನ ಜೊತೆಯಲ್ಲೇ ತೆಗೆದುಕೊಂಡು ಬಂದರು ಬೆಂಗಳೂರಿಗೆ ಇಲ್ಲಿ ಪರೀಕ್ಷೆ ಮಾಡಿದಾಗ ನಮಗೆ ಅದು ಸಂಶಯ ಬಂತು ಇದು ಕೋಳಿ ಶೀತ ಜ್ವರ ಇರ್ಬೋದು ಅಂತ ಅದೇ ದಿವಸ ನಾವು ಒಬ್ಬ ವ್ಯಕ್ತಿ ಜೊತೆಯಲ್ಲೇ ನಮ್ಮ ವಿಮಾನದಲ್ಲಿ ನಾವು ಇದನ್ನು ಮಾದರಿಗಳನ್ನು ನಾವು ಭೂಪಾಲಿಗೆ ಕಳಿಸಿದ್ವಿ ನಮಗೆ ಮರುದಿವಸವೇ ನಮಗೆ ಅದು ಫಲಿತಾಂಶ ಸಿಕ್ಕಿಬಿಡ್ತು ಇದು ಕೋಳಿ ಶೀತ ಜ್ವರ ಅಂತೇಳಿ ಖಚಿತಪಡಿಸ್ತು ಹಾಗಾಗಿ ನಾವು ಅದು ಒಂದು ಭಾನುವಾರ ಆ್ಯಕ್ಚುಲಿ ಆದರೂ ಕೂಡ ನಾವೆಲ್ಲ ಒಟ್ಟಾಗಿ ಸೇರಿ ಇದಕ್ಕೆ ಒಂದು ನಮ್ಮ ಇಲಾಖಾ ಸಚಿವರ ನೇತೃತ್ವದಲ್ಲಿ ನಾವು ಒಂದು ಸಭೆಯನ್ನು ನಡೆಸಿ ಮತ್ತೆ ಮರುದಿನವೇ ಸೋಮವಾರ ನಾವು ಆಗಲೇ ಅದು ಕಾರ್ಯಾಚರಣೆಯನ್ನ ನಾನು ಕೂಡ ಅಲ್ಲಿ ಖುದ್ದಾಗಿ ಹೋಗಿದ್ದೆ ನಾವು ಆ ಕಾರ್ಯಾಚರಣೆಯನ್ನ ಒಂದು ಯೋಜಿತ ರೀತಿಯಲ್ಲಿ ಇದರಲ್ಲಿ ನಮ್ಮ ಒಂದೇ ಇಲಾಖೆ ಅಲ್ಲ ಆರೋಗ್ಯ ಇಲಾಖೆ ಕೂಡ ಇದರಲ್ಲಿ ಭಾಗವಹಿಸ್ತದೆ ಅವರು ಕೂಡ ಒಳ್ಳೆಯ ಒಂದು ಸಹಕಾರವನ್ನು ಕೊಟ್ಟು ನಮಗೆ ಕೇವಲ ಮೂರು ನಾಲ್ಕು ದಿನಗಳಲ್ಲಿ ಅಲ್ಲಿದ್ದಂಥ ಸುಮಾರು ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಳಿಯನ್ನು ನಾವು ನಾಶಪಡಿಸಿದ್ವಿ ಹಾಗೆ ಕೂಡಲೇ ತಹಬಂದಿಗೆ ಆ ರೋಗವನ್ನು ತಂದ್ವಿ ಅಲ್ಲಿರ್ತಕ್ಕಂಥ ಎಲ್ಲ ಇಲಾಖೆ ನಮಗೆ ಆರಕ್ಷಕ ಇಲಾಖೆಯ ಸಹಕಾರ ಬೇಕಿತ್ತು ಎಲ್ಲರೂ ಕೂಡ ಒಟ್ಟಾಗಿ ಕಾರ್ಯನಿರ್ವಹಿಸಿ ಆ ರೋಗವನ್ನು ನಾವು ನಿಯಂತ್ರಣಕ್ಕೆ ತರಲಿಕ್ಕೆ ಅವಕಾಶ ಆಯಿತು ಹಾ ಮತ್ತಿದೀಗ ಕೋಳಿ ಶೀತ ಜ್ವರ ಬರೀ ಕೋಳಿಗಳಲ್ಲಿ ಮಾತ್ರ ಅಲ್ಲ ಮನುಷ್ಯರಿಗೂ ಕೂಡ ಅದರ ಸೋಂಕು ಹರಡುವಂಥ ಸಾಧ್ಯತೆ ಇರುತ್ತೆ ಈ ಮನುಷ್ಯರಲ್ಲಿ ಕೋಳಿ ಶೀತ ಜ್ವರದ ಲಕ್ಷಣಗಳು ಏನು ಅಂತ ಈಗ ನಾವು ಕೌಳಿಸಿದ ಇನ್ನೊಂದು ವಿಚಾರ ನಾನು ಹೇಳಿಲ್ಲ ಪಿ ಪಿ ಕಿಟ್ ಅಂತ ಹೇಳಿದ್ರ ಜೊತೆಗೆ ಈ ಕಾರ್ಯಾಚರಣೆಯನ್ನು ಮಾಡ್ತೇವಲ್ಲ ಆಗ ಅವರಿಗೆ ಸೋಂಕು ಬರದಿದ್ದಾಗೆ ಒಂದು ಟ್ಯಾಮಿ ಫ್ಲೂ ಅಂತೇಳಿ ಒಂದು ಮಾತ್ರೆ ಅದು ಕಡ್ಡಾಯವಾಗಿ ತಗೊಳ್ಬೇಕು ಇದೊಂದು ವಿಷಯ ನಾನು ಹಾಗೆ ಹೇಳಿರಲಿಲ್ಲ ಅದನ್ನು ಮುಂದಿನ ಹತ್ತು ದಿನಗಳವರೆಗೆ ದಿನಕ್ಕೊಂದು ಮಾತ್ರೆ ಆಗಿ ತಗೊಳ್ಬೇಕು ಇದನ್ನು ನಮಗೆ ಆರೋಗ್ಯ ಇಲಾಖೆಯವರು ಈ ನಿಯಂತ್ರಣ ಕಾರ್ಯದಲ್ಲಿ ಅವರು ಅದನ್ನು ಉಚಿತವಾಗಿ ನಮಗೆ ಒದಗಿಸ್ಕೊಟ್ರು ಇನ್ನೂ ನಾವು ಕೇಳಿದ್ದು ಮನುಷ್ಯರ ಮನುಷ್ಯರಲ್ಲಿ ಯಾವ ರೀತಿ ಚಿಂತೆ ಇದೆ ಈಗ ಫ್ಲೂ ಅಂದ ಕೂಡಲೇ ಅದರ ಚಿಹ್ನೆಗಳು ಸಾಮಾನ್ಯವಾಗಿ ಒಂದೇ ರೀತಿ ಇರುತ್ತೆ ಮೊದಲಿಗೆ ಅತಿಯಾದ ಜ್ವರ ಬರ್ತದೆ ಮೈ ಕೈ ನೋವು ಮತ್ತು ಒಮಿಷನ್ ಆಗ್ತದೆ ವಾಂತಿ ಆಗ್ತಕ್ಕಂಥದ್ದು ಹೊಟ್ಟೆ ಉದರ ಶೂಲೆ ಹೊಟ್ಟೆ ನೋವು ನಂತರ ಭೇದಿ ಆಗ್ತಕ್ಕಂಥದ್ದು ಕಾಲ ಕ್ರಮೇಣ ವಿವಿಧ ಅಂಗಗಳು ಸೋಂಕು ಉಂಟಾಗ್ತದೆ ವೈಫಲ್ಯತೆ ಉಂಟಾಗ್ತದೆ ಸೊ ಅದರಲ್ಲಿ ರಕ್ತ ಒಂದು ಸರಬರಾಜು ಕಡಿಮೆ ಆಗ್ತಕ್ಕಂಥದ್ದು ಬಾಯಿ ಮತ್ತು ಮೂಗಿನಲ್ಲಿ ರಕ್ತ ಸೋರ್ತಕ್ಕಂಥದ್ದು ಕೊನೆಯಲ್ಲಿ ಸಾವಿನಲ್ಲಿ ಅಂತ್ಯಗೊಳ್ಳಬಹುದು ಹೌದು ಇದೀಗ ಕೋಳಿ ಶೀತ ಜ್ವರ ಕಾಣಿಸ್ಕೊಂಡ್ರೆ ಅದಕ್ಕೆ ಚಿಕಿತ್ಸೆ ಇದೆಯಾ ಮನುಷ್ಯರಲ್ಲಿ ಚಿಕಿತ್ಸೆ ಇದೆ ಆದ್ರೆ ಕೋಳಿಯಲ್ಲಿ ನಾವು ಇದನ್ನು ಔಷಧಿಯಿಂದ ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ ಕೋಳಿಯಲ್ಲಿ ಇಲ್ಲ ಆದರೆ ಮನುಷ್ಯರಲ್ಲಿ ಸರಿಯಾದಂತಹ ಸಂದರ್ಭಕ್ಕೆ ನಾವು ಕರ್ಕೊಂಡು ಹೋದ್ರೆ ಆತ ಬದುಕುವಂತ ಸಾಧ್ಯ ಖಂಡಿತ ಇದೆ ಚಿಕಿತ್ಸೆ ಇದೆ ಇದೆ ಮತ್ತಿದೀಗ ನೀವು ಸಾರ್ವಜನಿಕ ಆರೋಗ್ಯದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮಗಳನ್ನ ಬೀರ್ತಾ ಇದೆ ಈಗ ಒಂದು ಈಗ ಸಾರ್ವಜನಿಕರಲ್ಲಿ ಕೋಳಿ ಶೀತ ಜ್ವರ ಒಂದು ಕಡೆ ಇದೆ ಅಂತ ಆದರೆ ಬರ್ತಕ್ಕಂಥದ್ದು ಆತಂಕ ಮಾಂಸಾಹಾರಿಗಳಲ್ಲಿ ತುಂಬಾ ಆತಂಕ ಹೌದು ಈ ಕೋಳಿ ತಿನ್ಬಹುದಾ ಇಲ್ವೋ ಮೊಟ್ಟೆ ತಿನ್ಬಹುದಾ ಇಲ್ವೋ ಅದು ಮಾಧ್ಯಮದಲ್ಲಿ ಪ್ರಚಾರ ಆಗ್ತಾ ಇರ್ತದೆ ಅವರಿಗೆ ಭಯ ಹುಟ್ಟಿಕೊಳ್ತದೆ ಹೌದು ಒಂದು ಇನ್ನೊಂದು ಕಡೆ ಈ ಸಂಪರ್ಕದಲ್ಲಿರ್ತಕ್ಕಂಥವ್ರು ಅಂದರೆ ನಿತ್ಯ ಒಂದು ದೊಡ್ಡ ಪ್ರಮಾಣದಲ್ಲಿ ಸಾಕಿರ್ತಕ್ಕಂಥ ಕೋಳಿ ಸಾಕಾಣಿಕೆ ಕ್ಷೇತ್ರದಲ್ಲಿ ಅವರು ಅವುಗಳ ಒಂದು ನಿಕಟ ಸಂಪರ್ಕದಲ್ಲಿ ಇದ್ದೇ ಇರ್ತಾರೆ ಬಹಳಷ್ಟು ಕುಟುಂಬಗಳು ಅಲ್ಲಿ ಕೆಲಸ ಮಾಡ್ತಿರ್ತವೆ ದೊಡ್ಡ ಸಾಕಾಣಿಕೆ ಕೇಂದ್ರದಲ್ಲಿ ಅವರೆಲ್ರಿಗೂ ಕೂಡ ಈ ಸೋಂಕು ಹರಡುವ ಸಾಧ್ಯತೆ ಇರ್ತದೆ ಮುಖ್ಯವಾಗಿ ಕೋಳಿ ಸಾಕಣೆ ಅನ್ನೋದು ಬಹಳ ದೊಡ್ಡ ಉದ್ಯಮ ಅಂತಾನೆ ಹೇಳ್ಬೋದು ಹಾಗಾಗಿ ಹೆಚ್ಚು ಜನರು ಅದರ ಬಹಳಷ್ಟು ಕುಟುಂಬಗಳೇ ಅದರಲ್ಲಿ ಭಾಗಿಯಾಗಿರ್ತದೆ ಸೊ ಅಂತಹ ಸಂದರ್ಭದಲ್ಲಿ ಆ ಸೋಂಕು ಅವರಿಗೆ ಹರಡಿದ್ರೆ ಮತ್ತು ಈ ಉತ್ಪನ್ನಗಳಲ್ಲಿ ನಾವು ಈಗ ಎಚ್ಚರಿಕೆ ವಹಿಸದೆ ಹೋದರೆ ದೊಡ್ಡ ಪ್ರಮಾಣದಲ್ಲಿ ಸೋಂಕು ಆಡೋದಕ್ಕೆ ಕಾರಣ ಆಗ್ತದೆ ಹಾಗಾಗಿ ನಾವು ಈ ಸೋಂಕು ಬಂದಾಗ ಈ ಉತ್ಪನ್ನಗಳ ಒಂದು ಹೊರ ರಾಜ್ಯಗಳಿಂದ ಬರ್ತಕ್ಕಂಥದ್ದು ಅಥವಾ ಈ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಉತ್ಪನ್ನಗಳು ಸಾಗಾಣಿಕೆ ಆಗ್ತಕ್ಕಂಥದ್ದು ಇದರ ನಿಯಂತ್ರಣಕ್ಕೆ ಆದ್ಯತೆಯನ್ನು ಕೊಡ್ತೇವೆ ಹಾಂ ಇದು ಕೂಡ ಒಂದು ನಿಯಂತ್ರಣದಲ್ಲಿ ಬಹಳ ಮುಖ್ಯ ಈಗ ನಮಗೆ ಕೇರಳ ರಾಜ್ಯದಲ್ಲಿ ನಾವು ಈ ಸೋಂಕು ಕಂಡು ಬಂದಾಗ ಕೇರಳದಿಂದ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿಯ ಕೋಳಿ ಉತ್ಪನ್ನಗಳು ನಾವು ಚೆಕ್ ಮಾಡಿದ್ವಿ ತಡೆ ಮಾಡಿ ಅಲ್ಲಿ ಸಿಬ್ಬಂದಿಯನ್ನು ಹಾಕಿದ್ವಿ ಅಲ್ಲಿ ಬರ್ತಕ್ಕಂತ ವಾಹನಗಳನ್ನ ನಾವು ಕ್ರಿಮಿನಾಶಕವನ್ನು ಬಳಸಿ ಶುದ್ಧೀಕರಣ ಕಳಿಸತಕ್ಕಂಥದ್ದು ಹೌದು ಇವೆಲ್ಲ ಕೂಡ ನಿಯಂತ್ರಣ ಕ್ರಮಗಳಲ್ಲೇ ಬರ್ತಾ ಹೋಗುತ್ತೆ ಇವತ್ತು ನಮ್ಮ ಒಂದು ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರದ ಕುರಿತಾಗಿ ಸಾಕಷ್ಟು ಅಮೂಲ್ಯವಾದಂತಹ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಸರ್ ನಮ್ಗೆ ಹೃತ್ಪೂರ್ವಕ ಧನ್ಯವಾದ ನಮಸ್ಕಾರ ನಮಸ್ಕಾರ ಬದಲಾಗುತ್ತಿದೆ ಸಂಬಂಧ ಬದಲಾಗುತ್ತಿದೆ ಕಥೆ ಏನಾದರೂ ನಾನು ಮಾಡಬಲ್ಲೆ ಒಂದು ಹೊಸ ಕಥೆ ಈಗ ಎಲ್ಲರ ಮನೆ ಮನದಲ್ಲಿ ವೀಕ್ಷಿಸಿ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಾಯೋಜನೆಯಲ್ಲಿ ಏನಾದರೂ ನಾನು ಮಾಡಬಲ್ಲೆ ಸೀಸನ್ ಟು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ರಾತ್ರಿ ಏಳು ಮೂವತ್ತಕ್ಕೆ ನಿಮ್ಮ ಚಂದನ ವಾಹಿನಿಯಲ್ಲಿ ಾಗ ಮಸಾಲೆ ಹೆಚ್ಚಾಗಿದೆ ಏನು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದೆ ಯಾವಾಗ್ಲೂ ಹೊಲದಾಗ ಅದ್ ಏನೇನೋ ಕೀಟನಾಶಕ ಹಾಕ್ತಿರ್ತೀರಿ ಅದ್ರದೇನು ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ ನೋಡು ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು ನೆನ್ಪಿಡ್ರಿ ಕೀಟನಾಶಕಗಳು ವಿಷಕಾರಿಯಾಗಿರ್ತಾವೆ ಡಬ್ಬಿ ಮ್ಯಾಲ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು ಮೊದಲು ಫೆರೋಮನ್ ಟ್ರಾಪ್ ಲೈಟ್ ಟ್ರಾಪ್ ಮಿತ್ರ ಕೀಟ ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ ಈಗ ಸ್ವಲ್ಪ ಆದ್ರೂ ತಿಳಿತೇನು ನೀರ್ ಕುಡಿಸಿದ್ಲಪ್ಪ ನಿಂಗೆ ಏನ್ ರಮಣಿ